ನಮಸ್ತೆ, ನಾನು ಡಾಕ್ಟರ್ ಋಷಿಕೇಶ್, ಫೌಂಡರ್ ಮತ್ತು ಯೋಗ ಥೆರಪಿ ಕನ್ಸಲ್ಟೆಂಟ್, ತ್ರಿಪುರ ಯೋಗ ಥೆರಪಿ, ಜೆ ಪಿ ನಗರ, ಬೆಂಗಳೂರು. ಇವತ್ತಿನ ಈ ಸರಳ ಯೋಗ ಅಭ್ಯಾಸದಲ್ಲಿ ಆಂಗ್ಸೈಟಿ ಮತ್ತು ಡಿಪ್ರೆಷನ್ಗೆ ಹೇಗೆ ಯೋಗ ಚಿಕಿತ್ಸೆಯನ್ನು ಮಾಡಬಹುದು ಅಂತ ತಿಳ್ಕೊಳ್ಳೋಣ. ಆಂಗ್ಸೈಟಿ ಅಥವಾ ಆತಂಕ ಅಂತ ಏನು ಹೇಳ್ತೇವೆ, ಅಥವಾ ಬೆದರಿಕೆ, ಅಪಾಯ ಅಥವಾ ಭಯಭೀತ ಸಂದರ್ಭಗಳ ಸಂದರ್ಭದಲ್ಲಿ ಆಗುವ ಸಾಮಾನ್ಯ ಮತ್ತು ನೈಸರ್ಗಿಕ ಭಾವನಾತ್ಮಕ ಪ್ರಕ್ರಿಯೆ ಇದು. ಇದು ಮೆದುಳಿಗೆ ಅಡ್ರಿನಲ್ ರಶನ್ನು ಉಂಟು ಮಾಡುತ್ತದೆ ಮತ್ತು ಅಪಾಯಕಾರಿ ಅಥವಾ ಭಾವನಾತ್ಮಕ ಸಂದರ್ಭಗಳನ್ನು ನಿರ್ವಹಿಸಲು ಹೋರಾಟ ಅಥವಾ ಹಾರಾಟದ ಪ್ರಕ್ರಿಯೆ, ಫೈಟ್ ಆ್ಯಂಡ್ ಫ್ಲೈಟ್ ರೆಸ್ಪಾನ್ಸ್ ಅಂತ ಏನು ಹೇಳ್ತೇವೆ, ಅದನ್ನು ಪ್ರಚೋದನೆ ಮಾಡ್ತದೆ. ಈ ಆತಂಕದ ಭಾವನೆಯು ತೀವ್ರತೆಯ ಪ್ರಮಾಣಕ್ಕಿಂತ ಹೆಚ್ಚಾದಾಗ ಇದು ಅಧಿಕ ಬಿ ಪಿ, ಬಡಿತ, ಹೃದಯ ಬಡಿತ ಅಂತ ಏನು ಹೇಳ್ತೇವೆ, ಆಮೇಲೆ ಪ್ಯಾನಿಕ್ ಅಟ್ಯಾಕ್ ಅಥವಾ ವಾಕರಿಕೆ, ನೌಜಿಯ ಇತ್ಯಾದಿಗಳಂತಹ ಮಾನಸಿಕ ಲಕ್ಷಣಗಳನ್ನು ಹೆಚ್ಚಿಸುತ್ತದೆ ಮತ್ತು ಆತಂಕದ ಪ್ರತಿಕ್ರಿಯೆಯು ಆತಂಕದ ಅಸ್ವಸ್ಥೆಯಾಗಿ ಬದಲಾಗ್ತದೆ. ಆಂಗ್ಸೈಟಿ ಡಿಸಾರ್ಡರ್ ಅಂತ ಅದನ್ನು ಹೇಳ್ತೇವೆ. ಆಂಗ್ಸೈಟಿ ಡಿಸಾರ್ಡರ್ಗಳು ದೈನಂದಿನ ದಿನಚರಿಯ ಮೇಲೆ ಪರಿಣಾಮ ಬೀರಬಹುದು, ಜೀವನ ನಿರ್ವಹಣೆಯಲ್ಲಿ, ಅದರ ದಕ್ಷತೆಯಲ್ಲಿ, ಅದರ ವಿಶ್ವಾಸವನ್ನು ಕಡಿಮೆ ಮಾಡಬಹುದು. ಸರಿಯಾದ ಚಿಕಿತ್ಸೆಯಿಂದ ಇದರ ಈ ಪರಿಸ್ಥಿತಿಯನ್ನು ನಾವು ಸುಧಾರಿಸಿಕೊಳ್ಳಬಹುದು. ಈ ಆಂಗ್ಸೈಟಿ ಡಿಸಾರ್ಡರ್ನ ಲಕ್ಷಣಗಳೇನು ಎನ್ನುವುದನ್ನು ನೋಡ್ತಾ ಹೋದಾಗ ಸಾಮಾನ್ಯದಿಂದ ತೀವ್ರ ಸ್ಥಿತಿಯವರೆಗಿನ ರೋಗ ಲಕ್ಷಣಗಳನ್ನು ನಾವು ಈ ಕೆಳಗಿನವುಗಳನ್ನು ಪಟ್ಟಿ ಮಾಡಬಹುದು. ಅತಿಯಾದ ಭಯ ಇರುವಂಥದ್ದು ಅಥವಾ ಫೋಬಿಯಾ ಅಂತ ಏನು ಹೇಳ್ತೇವೆ, ಅತಿಯಾದ ಹೆದರಿಕೆ ಬರುವಂಥದ್ದು ಮತ್ತು ಅಶಾಂತಿ ಇರುವಂಥದ್ದು ಮತ್ತು ಗೊಂದಲ, ಕನ್ಫ್ಯೂಷನ್ ಬರುವಂಥದ್ದು, ಇನ್ನು ಅನಿಯಂತ್ರಿತ ಚಿಂತೆಯ ಭಾವನೆಗಳು, ಅನ್ಕಂಟ್ರೋಲ್ಡ್ ಥಾಟ್ಸ್ ಅಂತ ಏನು ಹೇಳ್ತೇವೆ, ಹಾಗೆ ಲೋ ಕಾನ್ಫಿಡೆನ್ಸ್ ಲೆವೆಲ್, ಇರಿಟೇಬಿಲಿಟಿ, ಕಿರಿಕಿರಿ ಬರುವಂಥದ್ದು, ಹಾಗೆ ತಲೆ ಸುತ್ತುವಿಕೆ, ತಲೆ ತಿರುಗುವಿಕೆ ಬರುವಂಥದ್ದು, ನೌಜಿಯಾ ಸೆನ್ಸೇಷನ್ ಬರುವಂಥದ್ದು, ಹಾಗೆ ಉಸಿರಾಟದ ಸಮಸ್ಯೆಗಳು ಕೂಡ ಬರಬಹುದು. ಆಮೇಲೆ ಇನ್ನೂ ಒಂದು ಮುಖ್ಯವಾದ್ದು ಅಂತ ಹೇಳಿದ್ರೆ ನಿದ್ರಾಹೀನತೆ, ನಿದ್ರೆಯ ಸಮಸ್ಯೆಗಳು ಬರಬಹುದು. ಇನ್ನು ಖಿನ್ನತೆಯ ಬಗ್ಗೆ ಹೇಳೋದಾದ್ರೆ, ಡಿಪ್ರೆಷನ್ನ ಬಗ್ಗೆ ಮಾತಾಡೋದಾದ್ರೆ, ಇದೊಂದು ಸಾಮಾನ್ಯ ಹಾಗೂ ಗಂಭೀರ ಮಾನಸಿಕ ಅಸ್ವಸ್ಥತೆ. ಇದು ನಿರಂತರವಾದ ದುಃಖದ ಭಾವನೆ ಬರುವಂಥದ್ದು ಮತ್ತು ದೈನಂದಿನ ಚಟುವಟಿಕೆಗಳಲ್ಲೂ ಆಸಕ್ತಿಯೇ ಇಲ್ಲದೇ ಇರುವಂಥದ್ದು ಇದರ ಲಕ್ಷಣಗಳು. ಚಿಕಿತ್ಸೆ ಇಲ್ಲದೇ ಇದ್ದರೆ ಖಿನ್ನತೆಯು ಇನ್ನೂ ಕೂಡ ಹದಗೆಡಬಹುದು ಮತ್ತು ಹೆಚ್ಚು ಕಾಲ ಉಳಿಬೋದು ಮತ್ತು ವಿಪರೀತ ಸಂದರ್ಭಗಳಲ್ಲಿ ಸ್ವಯಂ ಹಾನಿ ಅಥವಾ ಆತ್ಮಹತ್ಯೆಯ ಪ್ರಯತ್ನ ಕೂಡ ಆಗಬಹುದು. ಈ ಖಿನ್ನತೆಯ ಲಕ್ಷಣಗಳೇನು ಎಂಬುದನ್ನು ನೋಡೋಣ. ದುಃಖದ ಭಾವನೆ ಇರುವಂಥದ್ದು, ಸಾರೋ ಸ್ಟೇಜ್ ಅಂತ ಏನು ಹೇಳ್ತೇವೆ, ಅಥವಾ ಖಿನ್ನತೆಗೆ ಒಳಗಾದ ಮನಸ್ಥಿತಿಯ ಚಟುವಟಿಕೆಗಳಲ್ಲಿ ಆಸಕ್ತಿ ಅಥವಾ ಆನಂದದ ನಷ್ಟ ಇರುವಂಥದ್ದು, ಸಂತೋಷ ಇಲ್ಲದೇ ಇರುವಂಥದ್ದು, ಇನ್ನು ನಿದ್ರಿಸಲು ತೊಂದರೆ ಆಗುವಂಥದ್ದು ಅಥವಾ ನಿದ್ದೆ ಇಲ್ಲದೇ ಆಗುವಂಥದ್ದು, ಇನ್ನು ಹೆಚ್ಚಿದ ಆಯಾಸ, ಆಮೇಲೆ ಹಸಿವು ಇಲ್ಲದೇ ಇರುವಂಥದ್ದು, ತೂಕದ ನಷ್ಟ ಅಥವಾ ವೆಯ್ಟ್ ಲಾಸ್ ಅಂತ ಏನು ಹೇಳ್ತೀವಿ ಅಥವಾ ವೆಯ್ಟ್ ಗೈನ್, ಇದೆರಡೂ ಕೂಡ ಆಗುವಂಥದ್ದು, ಇನ್ನು ನಿಷ್ಪ್ರಯೋಜಕ ಭಾವ ಇರುವಂಥದ್ದು, ವರ್ತ್ಲೆಸ್ ಅಂತ ಹೇಳೋ ಭಾವನೆ ಬರುವಂಥದ್ದು, ಇನ್ನು ಆಲೋಚನೆಯಲ್ಲೇ ಮುಳುಗಿರುವಂಥದ್ದು, ಏಕಾಗ್ರತೆ ಇಲ್ಲದೆ ಆಗುವಂಥದ್ದು, ಆಮೇಲೆ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿಯಲ್ಲಿ ಕಡಿಮೆ ಆಗುವಂಥದ್ದು, ಹಾಗೆ ಸಾವಿನ ಆಲೋಚನೆ ಏನು ಹೇಳ್ತೇವೆ ಅಂದರೆ ಆತ್ಮಹತ್ಯೆಯ ಭಾವನೆಗಳು ಬರುವಂಥದ್ದು. ಇನ್ನು ಈ ಆಂಗ್ಸೈಟಿ ಮತ್ತು ಡಿಪ್ರೆಷನ್ಗೆ ಯೋಗದಲ್ಲಿ ಹೇಗೆ ಚಿಕಿತ್ಸೆಯನ್ನು ಕೊಡಬಹುದು ಅಂತ ನೋಡೋಣ. ಯೋಗವು ಪ್ರಾಥಮಿಕವಾಗಿ ದೇಹ, ಮನಸ್ಸು ಮತ್ತು ಪ್ರಜ್ಞೆಯ ಮೇಲೆ ಕಾರ್ಯನಿರ್ವಹಿಸುವಂಥದ್ದು ಮತ್ತು ಅದರ ಪೂರ್ವನಿಯೋಜಿತ ಸ್ವಭಾವದಿಂದ ಪರಿಪೂರ್ಣ ಸಮತೋಲವನ್ನು ಸ್ಥಾಪಿಸಲು ಸಹಾಯ ಮಾಡುತ್ತದೆ. ಇನ್ನು ಪಾತಂಜಲ ಯೋಗ ಸೂತ್ರಕ್ಕೆ ಬಂದಾಗ ಅದರಲ್ಲಿ ಚಿತ್ತ, ಅದರ ಸ್ವಭಾವ ಮತ್ತು ಚಿತ್ತ ವಿಕ್ಷೇಪದ ಫಲಿತಾಂಶಗಳ ಬಗ್ಗೆ ಸ್ಪಷ್ಟವಾಗಿ ವಿವರಣೆ ಸಿಗ್ತಾ ಉಂಟು. ಮನಸ್ಸಿನಲ್ಲಿ ಉದ್ಭವ ಆಗುವಂಥ ಅನಗತ್ಯ ಆಲೋಚನೆಗಳು, ಅದರ ಬಗ್ಗೆ ಸಕಾರಾತ್ಮಕ ಮಾನಸಿಕ ಮನೋಭಾವವನ್ನು ಹೇಗೆ ಬೆಳೆಸಿಕೊಳ್ಳಬಹುದು ಎಂಬುದನ್ನು ಸೂತ್ರಗಳು ಸರಿಯಾಗಿ ವಿವರಣೆ ಕೊಡ್ತದೆ. ಇನ್ನು ಆಸನಗಳ ಬಗ್ಗೆ ಹೇಳೋದಾದರೆ, ಆಸನಗಳು ದೇಹವನ್ನು ಹಾಗೆ ಪ್ರಾಣಾಯಾಮವು ಮನಸ್ಸನ್ನು ಬಲಪಡಿಸ್ತದೆ ಮತ್ತು ಧ್ಯಾನವು ಆಳವಾಗಿ ಬೇರೂರಿದ ಆಲೋಚನೆಗಳನ್ನು ನಾಶಪಡಿಸ್ತದೆ, ಅದರ ಮೂಲಕ ಶಾಂತತೆಯನ್ನು ತರುತ್ತದೆ. ಯೋಗದ ಧ್ಯಾನ ಮತ್ತು ವಿಶ್ರಾಂತಿ ತಂತ್ರಗಳು ದೈಹಿಕ ಮತ್ತು ಮಾನಸಿಕ ಶಕ್ತಿಯನ್ನು ಸುಧಾರಿಸುತ್ತದೆ. ಪ್ರಾಣಾಯಾಮವು ಮನಸ್ಸಿನ ನಿಯಂತ್ರಣದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಹಾಗೂ ನೋವು ಸಹಿಷ್ಣುತೆಯನ್ನು ಹೆಚ್ಚಿಸುತ್ತದೆ, ಪೇಯ್ನ್ ಇನ್ ಟಾಲರೆನ್ಸ್ ಅಂತ ಏನು ಹೇಳ್ತೇವೆ ಅದನ್ನು ಹೆಚ್ಚಿಸ್ತದೆ. ಇದು ರೆಸ್ಟಿಂಗ್ ಹಾರ್ಟ್ ರೇಟನ್ನು ಕಡಿಮೆ ಮಾಡಿ ಹಾಗೆ ಬಿ ಪಿಯನ್ನು ನಾರ್ಮಲ್ ಮಾಡ್ತದೆ. ಇನ್ನು ಡೀಪ್ ಉಸಿರಾಟದ ತಂತ್ರಗಳು, ಡೀಪ್ ಬ್ರೀದಿಂಗ್ ಟೆಕ್ನಿಕ್ಸ್ ಅಂತ ಏನಿದೆ, ಇವುಗಳು ಪ್ಯಾರಾಸಿಂಪಥೆಟಿಕ್ ನರಮಂಡಲವನ್ನು ಸಕ್ರಿಯಗೊಳಿಸಲು ಸುಲಭವಾದ ಮತ್ತು ಅತಿ ಉತ್ತಮವಾದ ಮಾರ್ಗವಾಗಿದೆ. ಇನ್ನು ಆಹಾರ ವಿಹಾರಕ್ಕೆ ಬಂದಾಗ ನಾವು ಪ್ರತಿದಿನ ವ್ಯಾಯಾಮ ಮಾಡಬೇಕು ಮತ್ತು ನೇಚರ್ನ ಜೊತೆಗೆ ಸಮಯವನ್ನು ಕಳಿಬೇಕು, ಇದರಿಂದ ಆಂಗ್ಸೈಟಿ ಮತ್ತು ಡಿಪ್ರೆಷನ್ನ ಹೋಗಲಾಡಿಸಿಕೊಳ್ಬೋದು. ಹಾಗೆ ಹಠಯೋಗದ ಪಥ್ಯ ಆಹಾರ ಪದ್ಧತಿಯನ್ನು ಫಾಲೋ ಮಾಡಬೇಕು, ಆಮೇಲೆ ಅಹಿತಕರ ಆಹಾರ, ಅಪಥ್ಯ ಆಹಾರವನ್ನು ಬಿಡಬೇಕು, ಮದ್ಯಪಾನ, ಧೂಮಪಾನವನ್ನು ದೂರ ಮಾಡಬೇಕು, ಹಾಗೆ ಐಡಲ್ ಆಗಿ ಕೂತ್ಕೊಳ್ಳೋದನ್ನು ನಿಲ್ಲಿಸಬೇಕು,
ಏಕಾಂಗಿಯಾಗಿ ಕೂತ್ಕೊಳ್ಳುವಂಥದ್ದು, ಹಾಗೆ ಅತಿಯಾದ ಸ್ಮಾರ್ಟ್ಫೋನ್ ಬಳಕೆಯನ್ನು ಕೂಡ ತಪ್ಪಿಸಿಕೊಳ್ಬೇಕು. ಇನ್ನು ಉತ್ಪಾದಕ ಚಟುವಟಿಕೆಗಳು ತೊಡಗಿಸಿಕೊಳ್ಳುವುದನ್ನು ಕೂಡ ಅಭ್ಯಾಸ ಮಾಡಿಕೊಳ್ಬೇಕು. ಹಾಗೆ ಮನಸ್ಸನ್ನು ತೊಡಗಿಸಿಕೊಳ್ಳಿಕ್ಕೆ ಭಕ್ತಿಯೋಗ, ಸತ್ಸಂಗವನ್ನು ಮಾಡುವುದು ಕೂಡ ಅಷ್ಟೇ ಅಗತ್ಯ. ಇವೆಲ್ಲವುಗಳನ್ನು ನೀವು ಅಭ್ಯಾಸ ಮಾಡ್ತಾ ಹೋದಾಗ ಆಂಗ್ಸೈಟಿ ಮತ್ತು ಡಿಪ್ರೆಷನನ್ನು ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇನ್ನು ಆಸನಗಳ ಅಭ್ಯಾಸಗಳಲ್ಲಿ ಯಾವೆಲ್ಲ ಆಸನಗಳನ್ನು ಹೇಗೆ ಪರಿಣಾಮಕಾರಿಯಾಗಿ ಅಭ್ಯಾಸ ಮಾಡಬೇಕು ಎನ್ನುವುದನ್ನು ನೋಡೋಣ. ಆಂಗ್ಸೈಟಿ ಮತ್ತು ಡಿಪ್ರೆಷನ್ಗೆ ಯಾವ ಯೋಗಾಸನಗಳನ್ನು ಮಾಡಬಹುದು ಅಂತ ನೋಡೋಣ. ಮೊದಲಿಗೆ ಪಾದ ಹಸ್ತಾಸನ. ಉಸಿರು ತೆಗೊಳ್ತಾ ನಿಮ್ಮ ಕಾಲನ್ನು ಸಾಧಾರಣ 1 ಫೂಟ್ ಆಗುವಷ್ಟು ದೂರ ಮಾಡಿ ಇಟ್ಕೊಳ್ಳಿ. ಉಸಿರು ಬಿಡ್ತಾ ನಿಧಾನಕ್ಕೆ ಮುಂದಕ್ಕೆ ಬಗ್ಗಿ ನಿಮ್ಮ ಅಂಗೈಯನ್ನ ಪಾದದ ಕೆಳಗೆ ನುಗ್ಗಿಸಿ ನಿಮ್ಮ ಪಾದದಿಂದ ಕೈಯನ್ನ ಒತ್ತಿಕೊಳ್ಳಿ. ಉಸಿರು ತೆಗೊಳ್ತಾ ತಲೆ ಎತ್ತಿ ಸೊಂಟವನ್ನು ನೇರ ಮಾಡಿ ಮೇಲೆ ನೋಡಿ. ಉಸಿರು ಬಿಡ್ತಾ ನಿಧಾನಕ್ಕೆ ಮೊಣಕೈ ಬಗ್ಗಿಸಿ ನಿಮ್ಮ ತಲೆಯನ್ನ ಒಳಗೆ ತೆಗೊಂಡು ಹೋಗಿ. ಕಣ್ಣು ಮುಚ್ಚಿ ದೀರ್ಘ ಶ್ವಾಸ ಮಾಡಿ. ಮೊಣಕಾಲು ನೇರ ಇರಬೇಕು, ಬಾಡಿ ತುಂಬಾ ಸ್ಟಿಫ್ ಮಾಡಬಾರದು. ಈ ಆಸನ ಮಾಡೋದ್ರಿಂದ ನಿಮ್ಮ ತಲೆಯ ಭಾಗಕ್ಕೆ ರಕ್ತ ಸಂಚಾರ ಸರಿಯಾಗಿ ಮಾನಸಿಕ ಒತ್ತಡ ಕಡಿಮೆ ಆಗ್ತಾ ಬರುತ್ತೆ. 5 ಉಸಿರಾದ ನಂತರ ಉಸಿರು ತೆಗೊಳ್ತಾ ನಿಧಾನಕ್ಕೆ ತಲೆ ಎತ್ತಿ ಕೈ ಬಿಡಿ, ಪೂರ್ತಿ ಮೇಲಕ್ಕೆ ಬನ್ನಿ. ಉಸಿರು ಬಿಡ್ತಾ ಕಾಲುಗಳನ್ನ ಜೋಡಿಸಿ. ಇನ್ನು ವೃಕ್ಷಾಸನವನ್ನ ಮಾಡೋಣ. ಉಸಿರು ತೆಗೊಳ್ತಾ ನಿಮ್ಮ ಬಲಕಾಲನ್ನ ಮೇಲಕ್ಕೆ ಎತ್ತಿ ನಿಮ್ಮ ಪಾದವನ್ನ ತೊಡೆಯ ಬುಡದಲ್ಲಿಡಿ. ಹಿಮ್ಮಡಿ ತೊಡೆಗೆ ಒತ್ತಬೇಕು. ಉಸಿರು ಬಿಡಿ. ಉಸಿರು ತೆಗೊಳ್ತಾ ನಿಮ್ಮ ಎರಡೂ ಕೈಯನ್ನ ಎತ್ತಿ ಬೆರಳುಗಳನ್ನ ಸೇರಿಸಿ ಮೇಲಕ್ಕೆ ತಿರುಗಿಸಿ ಕೈ ಪೂರ್ತಿ ಮೇಲಕ್ಕೆ ಎತ್ತಿ ನೇರ ನೋಡ್ತಾ 5 ಸಲ ದೀರ್ಘ ಉಸಿರಾಡಿ. ನಿಮ್ಮ ಭುಜ ಆದಷ್ಟು ಮೇಲಕ್ಕೆ ಎತ್ತಿ ಬರಬೇಕು. ಬಾಡಿಯನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ದೀರ್ಘ ಉಸಿರಾಡಿ 5 ಸಲ. 5 ಉಸಿರಾದ ನಂತರ ಉಸಿರು ಬಿಡ್ತಾ ನಿಧಾನಕ್ಕೆ ಕೈಗಳನ್ನ ಕೆಳಗೆ ತನ್ನಿ. ಅಲ್ಲೇ ಉಸಿರು ತೆಗೊಳ್ಳಿ. ಉಸಿರು ಬಿಡ್ತಾ ಕಾಲನ್ನ ಕೆಳಗೆ ತನ್ನಿ. ಇದೇ ರೀತಿ ಎಡಭಾಗದಲ್ಲೂ ಅಭ್ಯಾಸ ಮಾಡಬೇಕು. ಉಸಿರು ತೆಗೊಳ್ತಾ ನಿಮ್ಮ ಎಡಕಾಲೆತ್ತಿ ಬಲ ತೊಡೆಯ ಬುಡದಲ್ಲಿಡಿ. ಉಸಿರು ಬಿಡಿ. ಉಸಿರು ತೆಗೊಳ್ತಾ ನಿಮ್ಮ ಕೈ ಬೆರಳುಗಳನ್ನ ಸೇರಿಸಿ ಹೊರಗೆ ತಿರುಗಿಸಿ ಕೈಗಳನ್ನ ಮೇಲಕ್ಕೆತ್ತಿ ದೀರ್ಘ ಉಸಿರಾಡಿ. ನೇರ ನೋಡ್ತಾ 5 ಸಲ ಶ್ವಾಸ ಮಾಡಿ. 5 ಉಸಿರಾದ ನಂತರ ಉಸಿರು ಬಿಡ್ತಾ ನಿಮ್ಮ ಕೈಗಳನ್ನ ಕೆಳಗೆ ತನ್ನಿ. ಅಲ್ಲೇ ಉಸಿರು ತೆಗೊಳ್ಳಿ. ಉಸಿರು ಬಿಡ್ತಾ ಕಾಲನ್ನ ಕೆಳಗೆ ತನ್ನಿ. ಇನ್ನು ಗರುಡಾಸನ. ಮನಸ್ಸನ್ನ ಕೇಂದ್ರೀಕರಿತಗೊಳಿಸಲಿಕ್ಕೆ, ಚಂಚಲ ಮನಸ್ಸನ್ನ ಹತೋಟಿಗೆ ತರಲು ಉತ್ತಮ ಆಸನ ಇದು ಗರುಡಾಸನ. ಉಸಿರು ಬಿಡ್ತಾ ನಿಮ್ಮ ಬಲಕಾಲನ್ನ ಎತ್ತಿ ಎಡಕಾಲಿಗೆ ಸುತ್ತ ಹಾಕಬೇಕು. ಬಲಪಾದವನ್ನ ಎಡ ಮೀನಖಂಡದ ಹಿಂದಕ್ಕೆ ತಂದು ಬಲ ಕೈಯನ್ನ ಎಡಕೈಗೆ ಸುತ್ತ ಹಾಕಿ ಅಂಗೈಯನ್ನ ಜೋಡಿಸಿ ನೇರ ನೋಡ್ತಾ 5 ಸಲ ಉಸಿರಾಡಿ. ನಿಮ್ಮ ಭುಜವನ್ನ ಹಿಂದಕ್ಕೆ ಮಾಡಿ ನಿಧಾನ ಉಸಿರಾಡಿ 5 ಸಲ. 5 ಉಸಿರಾದ ನಂತರ ಉಸಿರು ತೆಗೊಳ್ತಾ ಕೈ ಮತ್ತೆ ಕಾಲುಗಳನ್ನ ಕೆಳಗೆ ತನ್ನಿ. ಇದೇ ರೀತಿ ಇನ್ನೊಂದು ಬದಿಯಲ್ಲೂ ಮಾಡಬೇಕು. ಉಸಿರು ಬಿಡ್ತಾ ಎಡಕಾಲನ್ನ ಬಲಕಾಲಿಗೆ ಸುತ್ತ ಹಾಕಿ, ಎಡಕೈಯನ್ನ ಬಲಕೈಗೆ ಸುತ್ತ ಹಾಕಿ, ಅಂಗೈಗಳನ್ನ ಜೋಡಿಸಿ ನೇರ ನೋಡ್ತಾ 5 ಸಲ ಉಸಿರಾಡಿ. ದೀರ್ಘ ಶ್ವಾಸ. ಈ ಆಸನ ಮಾಡೋದ್ರಿಂದ ನಿಮ್ಮ ಕಾಲುಗಳಿಗೆ ಬಲ ಬರುತ್ತೆ, ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. 5 ಶ್ವಾಸ ಆದ ನಂತರ ಉಸಿರು ತೆಗೊಳ್ತಾ ಕೈ ಮತ್ತೆ ಕಾಲುಗಳನ್ನ ಬಿಡಿ. ಇನ್ನು ಮಾಡ್ತಾ ಇರೋ ಆಸನ ಪ್ರಸಾರಿತ ಪಾದೋತ್ಥಾನಾಸನ. ಕೈಗಳನ್ನ ಸೊಂಟದ ಮೇಲಿಡಿ. ಉಸಿರು ತೆಗೊಳ್ತಾ ನಿಮ್ಮ ಕಾಲನ್ನ ಪೂರ್ತಿ ಅಗಲ ಮಾಡಿ, ಸಾಧಾರಣ 1.5 ಮೀಟರ್ ಅಷ್ಟು. ಉಸಿರು ಬಿಡ್ತಾ ನಿಧಾನಕ್ಕೆ ಮುಂದಕ್ಕೆ ಬಗ್ಗಿ ನಿಮ್ಮ ಕೈಗಳನ್ನ ನೆಲದ ಮೇಲಿಡಿ. ಉಸಿರು ತೆಗೊಳ್ತಾ ತಲೆಯನ್ನ ಎತ್ತಿ ಸೊಂಟ ನೇರ ಮಾಡಿ ಮೇಲೆ ನೋಡಿ. ಉಸಿರು ಬಿಡ್ತಾ ನಿಮ್ಮ ಮೊಣಕೈಯನ್ನ ಬಗ್ಗಿಸಿ ನಿಮ್ಮ ನೆತ್ತಿಯನ್ನ ನೆಲಕ್ಕಿಡಿ. ಅಗತ್ಯ ಇದ್ರೆ ಕಾಲನ್ನ ಸ್ವಲ್ಪ ಅಗಲ ಮಾಡ್ಕೊಳ್ಳಿ. ಕಣ್ಣು ಮುಚ್ಚಿ ದೀರ್ಘ ಉಸಿರಾಡಿ. ನಿಮ್ಮ ತಲೆಯ ಭಾಗಕ್ಕೆ, ಮೆದುಳಿಗೆ ರಕ್ತ ಸಂಚಾರ ಸರಿಯಾಗಿ ಮನಸ್ಸು ಪ್ರಶಾಂತಗೊಳ್ಳುತ್ತೆ. ಆಂಗ್ಸೈಟಿಯ ಸಿಂಪ್ಟಮ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. 5 ಉಸಿರಾದ ನಂತರ ಉಸಿರು ತೆಗೊಳ್ತಾ ನಿಧಾನಕ್ಕೆ ಮೇಲೆ ಬನ್ನಿ. ಉಸಿರು ಬಿಡ್ತಾ ಕಾಲು ಸ್ವಲ್ಪ ಒಳಗೆ ಎಳ್ಕೊಳ್ಳಿ. ಉಸಿರು ತೆಗೊಳ್ತಾ ಪೂರ್ತಿ ಮೇಲೆ ಬನ್ನಿ, ಕೈ ಸೊಂಟಕ್ಕಿಡಿ. ಉಸಿರು ಬಿಡ್ತಾ ನಿಮ್ಮ ಬಲಕಾಲನ್ನ ಎಡಕಾಲಿಗೆ ಸೇರಿಸಿ ಕೈ ಬಿಡಿ. ಕೂತ್ಕೊಂಡು ಮಾಡುವಂತ ಆಸನಗಳನ್ನ ಮಾಡೋಣ. ಮೊದಲಿಗೆ ಸಿಂಹಾಸನ. ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಉಸಿರು ಬಿಡ್ತಾ ಎರಡೂ ಕಾಲುಗಳನ್ನ ಒಟ್ಟಿಗೆ ಹಿಂದಕ್ಕೆ ಮಡಚಿ
ಕಾಲ ಹಿಮ್ಮಡಿ ಮೇಲೆ ಕೂತ್ಕೊಳ್ಳಿ. ಎರಡೂ ಕಾಲಿಗೆ ಸಮಭಾರ ಬೀಳಬೇಕು. ಈಗ ಎರಡು ಅಂಗೈಗಳನ್ನ ನೆಲದ ಮೇಲಿಡಿ ಮೊಣಕಾಲ ಪಕ್ಕದಲ್ಲಿ. ತಲೆಯನ್ನ ಸ್ವಲ್ಪ ಮೇಲೆತ್ತಿ ಭ್ರೂಮಧ್ಯ ದೃಷ್ಟಿ ಎರಡು ಹುಬ್ಬುಗಳ ಮಧ್ಯದಲ್ಲಿ ನೋಡಬೇಕು. ಎರಡು ಹುಬ್ಬುಗಳ ಮಧ್ಯ ನೋಡಕ್ಕೆ ಕಂಫರ್ಟೇಬಲ್ ಆಗ್ತಾ ಇಲ್ಲ ಅಂದ್ರೆ ತಲೆ ಮೇಲಕ್ಕೆತ್ತಿ ಸೀಲಿಂಗ್ ನೋಡಬಹುದು. ಈಗ ನಿಮ್ಮ ಮೂಗಲ್ಲಿ ದೀರ್ಘ ಶ್ವಾಸ ತೆಗೊಳ್ಳಿ. ಆಮೇಲೆ ಬಾಯಿಯನ್ನ ಪೂರ್ತಿ ತೆರೆದು ನಾಲಗೆಯನ್ನ ಪೂರ್ತಿ ಹೊರಗೆ ಹಾಕಿ ಫುಲ್ ಶಕ್ತಿ ಹಾಕಿ ಉಸಿರು ಬಿಡಿ. ಬಾಯಿ ಮುಚ್ಚಿ ಮೂಗಲ್ಲಿ ಉಸಿರು ತೆಗೊಳ್ಳಿ. ಬಾಯಿ ತೆರೆದು ನಾಲಗೆ ಹೊರಗೆ ಹಾಕಿ ಫೋರ್ಸ್ಫುಲಿ ಬ್ರೀತ್ ಔಟ್ ಮಾಡಿ. ಇದೇ ರೀತಿ 5-10 ಸಲ ರಿಪೀಟ್ ಮಾಡ್ತಾ ಹೋಗಿ. ಸಾಧಾರಣವಾಗಿ ಆಂಗ್ಸೈಟಿ ಮತ್ತೆ ಡಿಪ್ರೆಷನ್ ಇರೋರಿಗೆ ಕುತ್ತಿಗೆ ಭಾಗ ಸ್ಟಿಫ್ನೆಸ್ ಇರುತ್ತೆ. ಆ ಭಾಗವನ್ನ ರಿಲ್ಯಾಕ್ಸ್ ಮಾಡಿ ಕುತ್ತಿಗೆ ಭಾಗಕ್ಕೆ ಎದೆಯ ಭಾಗಕ್ಕೆ ಮತ್ತೆ ತಲೆಗೆ ರಕ್ತ ಸಂಚಾರವನ್ನ ಸರಿಯಾಗಿ ಮಾಡಲು ಈ ಆಸನ ಸಹಕಾರಿಯಾಗಿದೆ. ಇನ್ನು ಶಶಾಂಕಾಸನವನ್ನು ಅಭ್ಯಾಸ ಮಾಡೋಣ. ಉಸಿರು ತೆಗೊಳ್ತಾ ಎರಡೂ ಕೈಯನ್ನ ಮೇಲಕ್ಕೆ ಎತ್ತಿ ಉಸಿರು ಬಿಡ್ತಾ ಎದೆ ಮುಂದೆ ಮಾಡಿ ಕೈಯನ್ನ ಮುಂದಕ್ಕೆ ಚಾಚಿ ನಿಧಾನಕ್ಕೆ ಮುಂದಕ್ಕೆ ಬಗ್ಗಿ ಕೈಯನ್ನ ನೆಲದ ಮೇಲಿಡಿ. ನಿಮ್ಮ ಗಲ್ಲ ಅಥವಾ ಮೂಗು ಅಥವಾ ಹಣೆಯನ್ನ ನೆಲದ ಮೇಲಿಡಿ. ಕಣ್ಣು ಮುಚ್ಚಿ ದೀರ್ಘ ಉಸಿರಾಡಿ. ಈ ರೀತಿ 10-15 ಉಸಿರಾಗುವಷ್ಟು ಮಾಡಬೇಕು. ಮನಸ್ಸು ಪ್ರಶಾಂತವಾಗಲು ಈ ಆಸನ ಸಹಾಯಕಾರಿ. ಈಗ ಉಸಿರು ತೆಗೊಳ್ತಾ ನಿಧಾನಕ್ಕೆ ಮೇಲೆ ಬನ್ನಿ. ಉಸಿರು ಬಿಡ್ತಾ ಕೈಗಳನ್ನ ಕೆಳಗೆ ತನ್ನಿ. ಉಸಿರು ತೆಗೊಳ್ತಾ ಕಾಲು ಚಾಚಿ. ಇನ್ನು ಮಹಾಮುದ್ರ. ಉಸಿರು ಬಿಡ್ತಾ ನಿಮ್ಮ ಎಡಕಾಲನ್ನ ಮಡಚಿ ಬಲ ತೊಡೆಯ ಬುಡದಲ್ಲಿಡಿ. ನಿಮ್ಮ ಹಿಮ್ಮಡಿ ಪ್ಯೂಬಿಕ್ ಬೋನ್ಗೆ ಪ್ರೆಸ್ ಆಗಬೇಕು. ಅಲ್ಲೇ ಉಸಿರು ತೆಗೊಳ್ಳಿ. ಉಸಿರು ಬಿಡ್ತಾ ಮುಂದಕ್ಕೆ ಬಗ್ಗಿ ಬಲಕಾಲ ಬೆರಳುಗಳನ್ನ ಹಿಡ್ಕೊಳ್ಳಿ. ಉಸಿರು ತೆಗೊಳ್ತಾ ತಲೆ ಮಾತ್ರ ಎತ್ತಿ ಮೇಲೆ ನೋಡಿ. ಉಸಿರು ಬಿಡ್ತಾ ನಿಮ್ಮ ತಲೆಯನ್ನ ಬಗ್ಗಿಸಿ ಹೊಟ್ಟೆಯನ್ನ ಒಳಗೆ ಎಳ್ಕೊಂಡು ಗಲ್ಲವನ್ನ ಎದೆಗೆ ಪ್ರೆಸ್ ಮಾಡಿ ಉಸಿರು ಹಿಡಿದಿಟ್ಕೊಳ್ಳಿ. ಎಷ್ಟೊತ್ತಾಗತ್ತೋ ಅಷ್ಟೊತ್ತು ಉಸಿರನ್ನ ಹಿಡಿದಿಟ್ಕೊಳ್ಳಿ. ಸಾಧಾರಣ 5 ಸೆಕೆಂಡ್ ಆಗುವಷ್ಟಾದ್ರೂ ಹಿಡಿದಿಟ್ಕೊಳ್ಬೇಕು. ಆಮೇಲೆ ಪುನಃ ಉಸಿರು ತೆಗೊಳ್ತಾ ತಲೆಯನ್ನ ಎತ್ತಿ ಮೇಲೆ ನೋಡಿ, ಹೊಟ್ಟೆಯನ್ನ ಫ್ರೀ ಬಿಡಿ. ಪುನಃ ಉಸಿರು ಬಿಡ್ತಾ ತಲೆಯನ್ನ ಬಗ್ಗಿಸಿ ಗಲ್ಲವನ್ನ ಎದೆಗೆ ಪ್ರೆಸ್ ಮಾಡಿ ಹೊಟ್ಟೆ ಒಳಗೆಳ್ಕೊಳ್ಳಿ. ಬ್ರೆತ್ ಹೋಲ್ಡ್ ಮಾಡಿ. ನಿಮಗೆ ಎಷ್ಟೊತ್ತಾಗತ್ತೋ ಅಷ್ಟು ಹೊತ್ತು. ಆಮೇಲೆ ಉಸಿರು ತೆಗೊಳ್ತಾ ತಲೆ ಎತ್ತಿ ಕೈ ಬಿಡಿ, ಹಿಂದಕ್ಕೆ ಬನ್ನಿ. ಅಲ್ಲೇ ಉಸಿರು ಬಿಡಿ. ಉಸಿರು ತೆಗೊಳ್ತಾ ನಿಧಾನಕ್ಕೆ ಕಾಲನ್ನ ಚಾಚಿ. ಇದೇ ರೀತಿ ಇನ್ನೊಂದು ಬದಿಯಲ್ಲೂ ಅಭ್ಯಾಸ ಮಾಡಬೇಕು. ಉಸಿರು ಬಿಡ್ತಾ ಬಲ ಕಾಲನ್ನ ಮಡಚಿ ಎಡತೊಡೆಯ ಬುಡದಲ್ಲಿಡಿ. ಅಲ್ಲೇ ಉಸಿರು ತೆಗೊಳ್ಳಿ. ಉಸಿರು ಬಿಡ್ತಾ ನಿಧಾನಕ್ಕೆ ಎಡಕಾಲ ಬೆರಳುಗಳನ್ನ ಹಿಡ್ಕೊಳ್ಳಿ. ಉಸಿರು ತೆಗೊಳ್ತಾ ತಲೆ ಎತ್ತಿ ಮೇಲೆ ನೋಡಿ. ಉಸಿರು ಬಿಡ್ತಾ ನಿಮ್ಮ ತಲೆಯನ್ನ ಬಗ್ಗಿಸಿ ಗಲ್ಲವನ್ನ ಎದೆಗೆ ಪ್ರೆಸ್ ಮಾಡಿ ಹೊಟ್ಟೆ ಒಳಗೆಳ್ಕೊಳ್ಳಿ. ಉಸಿರು ಕಟ್ಟಿ ಹಿಡಿರಿ. ಎಷ್ಟೊತ್ತಾಗತ್ತಾ ಅಷ್ಟೊತ್ತು. ಮೂಗಿನ ತುದಿಯನ್ನ ನೋಡಬಹುದು ಅಥವಾ ಕಣ್ಣು ಮುಚ್ಚಿ ಅಭ್ಯಾಸ ಮಾಡಬಹುದು. ಪುನಃ ಉಸಿರು ತೆಗೊಳ್ತಾ ತಲೆ ಎತ್ತಿ ಮೇಲೆ ನೋಡಿ. ಉಸಿರು ಬಿಡ್ತಾ ತಲೆಯನ್ನ ಬಗ್ಗಿಸಿ ಗಲ್ಲ ಎದೆಗೆ ಪ್ರೆಸ್ ಮಾಡಿ ಹೊಟ್ಟೆ ಒಳಗೆಳ್ಕೊಳ್ಳಿ. ಉಸಿರು ಕಟ್ಟಿ ಹಿಡಿರಿ. ಉಸಿರು ತೆಗೊಳ್ತಾ ತಲೆ ಎತ್ತಿ ಕೈ ಬಿಡಿ, ಹಿಂದಕ್ಕೆ ಬನ್ನಿ. ಉಸಿರು ಬಿಡಿ. ಉಸಿರು ತೆಗೊಳ್ತಾ ಕಾಲು ಚಾಚಿ. ಇನ್ನು ಪಶ್ಚಿಮೋತ್ಥಾನಾಸನ. ಉಸಿರು ಬಿಡ್ತಾ ನಿಧಾನಕ್ಕೆ ಮುಂದಕ್ಕೆ ಬಗ್ಗಿ ಕಾಲ ಹೆಬ್ಬೆರಳುಗಳನ್ನ ಮುಷ್ಟಿ ಹಿಡ್ಕೊಳ್ಳಿ. ಉಸಿರು ತೆಗೊಳ್ತಾ ಬೆನ್ನು ನೇರ ಮಾಡಿ ತಲೆ ಎತ್ತಿ ಮೇಲೆ ನೋಡಿ. ಉಸಿರು ಬಿಡ್ತಾ ನಿಧಾನಕ್ಕೆ ಮುಂದಕ್ಕೆ ಬಗ್ಗಿ ಮೊಣಕೈಯನ್ನ ಬಗ್ಗಿಸಿ ನೆಲಕ್ಕೆ ಮುಟ್ಟಿಸಿ ಕಣ್ಣು ಮುಚ್ಚಿ ನಿಧಾನ ದೀರ್ಘ ಉಸಿರಾಡಿ. ಮಾನಸಿಕ ಸಮಸ್ಯೆ ಇರೋರಿಗೆ ಹೆಚ್ಚಾಗಿ ಜೀರ್ಣಕ್ರಿಯೆ ಕಮ್ಮಿ ಆಗ್ತಾ ಹೋಗಿರ್ತದೆ. ಜೀರ್ಣಕ್ರಿಯೆಯನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಈ ಆಸನ ಉತ್ತಮ ಅಭ್ಯಾಸ. 5 ಸಲ ದೀರ್ಘ ಶ್ವಾಸ ಮಾಡಿದ ನಂತರ ಉಸಿರು ತೆಗೊಳ್ತಾ ನಿಧಾನಕ್ಕೆ ಮೇಲೆ ಬನ್ನಿ, ಕೈ ಬಿಡಿ. ಇನ್ನು ಪೂರ್ವೋತ್ಥಾನವಸನವನ್ನ ಅಭ್ಯಾಸ ಮಾಡೋಣ. ಕೈಯನ್ನ ತೊಡೆಯ ಪಕ್ಕ ಇಟ್ಕೊಳ್ಳಿ, ಬೆನ್ನು ನೇರ ಇರಲಿ. ಉಸಿರು ತೆಗೊಳ್ತಾ ಎರಡೂ ಕೈಯನ್ನ ಸಾಧಾರಣ 1 ಫೂಟ್ ಆಗುವಷ್ಟು ಹಿಂದಕ್ಕಿಡಿ. ಅಲ್ಲೇ ಉಸಿರು ಬಿಡಿ. ಉಸಿರು ತೆಗೊಳ್ತಾ ಪಾದವನ್ನ ಮುಂದಕ್ಕೆ ಬಗ್ಗಿಸಿ ಸೊಂಟ ಮೇಲಕ್ಕೆತ್ತಿ ಎದೆಯನ್ನ ಆದಷ್ಟು ಲಿಫ್ಟ್ ಮಾಡಿ ತಲೆ ಹಿಂದಕ್ಕೆ ಜೋತು ಬಿಡಿ. ದೀರ್ಘ ಶ್ವಾಸ ಮಾಡಿ. ದೀರ್ಘ ಉಸಿರಾಡ್ತಾ ಇರಿ. ನೆನಪಿಟ್ಕೊಳ್ಳಿ, ಈ ಆಸನ ಮಾಡುವಾಗ ಎರಡೂ ಕೈಗಳು ಒಂದೇ ಲೈನ್ ಅಲ್ಲಿ ಇರಬೇಕು. ಒಂದು ಕೈ ಮುಂದೆ ಒಂದು ಕೈ ಹಿಂದೆ ಅಂತ ಆಗಬಾರದು. 5 ಶ್ವಾಸ ಆದ ನಂತರ ಉಸಿರು ಬಿಡ್ತಾ ನಿಧಾನಕ್ಕೆ ಕೆಳಗೆ ಬನ್ನಿ. ಅಲ್ಲೇ ಉಸಿರು ತೆಗೊಳ್ಳಿ. ಆಮೇಲೆ ಉಸಿರು ಬಿಡ್ತಾ ಕೈ ಮುಂದಕ್ಕೆ ತನ್ನಿ. ಇನ್ನು ಅಧೋಮುಖ ಶ್ವಾನಾಸನ. ಮೊದಲಿಗೆ ಅಂಬೆಕಾಲು ಹಾಕಿ ಮೊಣಕಾಲೂರಿ ಕೈಗಳನ್ನ ಮುಂದಕ್ಕಿಡಿ.
ನಿಮ್ಮ ಕೈ ಎಷ್ಟಗಲ ಇದೆಯೋ ಕಾಲು ಕೂಡ ಅಷ್ಟೇ ಅಗಲದಲ್ಲಿರಬೇಕು. ಉಸಿರು ತೆಗೊಳ್ತಾ ನಿಮ್ಮ ಮೊಣಕಾಲು ಎತ್ತಿ ಪಾದವನ್ನು ನೆಲಕ್ಕೆ ಊರಿ ಸೊಂಟವನ್ನು ಒಳಗೆ ಬಗ್ಸಿ ತಲೆ ಒಳಗೆ ಮಾಡಿ ಹೊಟ್ಟೆ ನೋಡ್ತಾ ನಾಭಿ ದೃಷ್ಟಿ ಐದು ಸಲ ಉಸಿರಾಡಿ. ದೀರ್ಘ ಉಸಿರಾಡಿ. ನಿಮ್ಮ ಕೈಯನ್ನು ಒತ್ತಿ ಬೆನ್ನನ್ನು ಆದಷ್ಟು ಒಳಗೆ ತರಲಿಕ್ಕೆ ಟ್ರೈ ಮಾಡಬೇಕು. ಈ ರೀತಿ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ತಲೆಯ ಭಾಗಕ್ಕೆ ರಕ್ತ ಸಂಚಾರ ಸರಿಯಾಗಿ ಆಗುತ್ತೆ, ಜೀರ್ಣಕ್ರಿಯೆ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಐದು ಉಸಿರಾದ ನಂತರ ಉಸಿರು ಬಿಡ್ತಾ ನಿಧಾನಕ್ಕೆ ಕೆಳಗೆ ಬನ್ನಿ, ಆಮೇಲೆ ಕಾಲು ಚಾಚಿ ಕೂತ್ಕೊಳ್ಳಿ. ಇನ್ನು ಸೇತು ಬಂಧಾಸನವನ್ನ ಅಭ್ಯಾಸ ಮಾಡೋಣ. ಕಾಲುಗಳನ್ನ ಸ್ವಲ್ಪ ಅಗಲಿಸಿ ಸಾಧಾರಣ ಒಂದು ಫೂಟ್ ಆಗುವಷ್ಟು ಉಸಿರು ಬಿಡ್ತಾ ನಿಮ್ಮ ಎರಡೂ ಕಾಲುಗಳನ್ನ ಮೇಲಕ್ಕೆ ಮಡಚಿ ಪಾದಗಳನ್ನ ತೊಡೆಯ ಬುಡದಲ್ಲಿಡಿ. ಸಾಧ್ಯ ಆದ್ರೆ ಕಾಲ ಮಣಿಗಂಟನ್ನ ಕೈಯಿಂದ ಹಿಡ್ಕೊಳ್ಳಿ. ನಿಮಗೆ ಹಿಡ್ಕೊಳ್ಳಿಕ್ ಬರೋದಿಲ್ಲ ಅಂದ್ರೆ, ಕಾಲು ಸಿಗ್ತಾ ಇಲ್ಲ ಅಂದ್ರೆ, ನಿಮ್ಮ ಅಂಗೈಯನ್ನ ನೆಲಕ್ಕೆ ಒತ್ತಿ ಹಿಡಿಬಹುದು. ಇನ್ನು ಉಸಿರು ತೆಗೊಳ್ತಾ ನಿಮ್ಮ ಸೊಂಟ ಬೆನ್ನನ್ನ ಆದಷ್ಟು ಮೇಲಕ್ಕೆತ್ತಿ ದೀರ್ಘ ಉಸಿರಾಡಿ. ಐದು ಸಲ ನಿಧಾನ ಉಸಿರಾಡಬೇಕು. ಐದು ಶ್ವಾಸ ಆದ ನಂತರ ಉಸಿರು ಬಿಡ್ತಾ ನಿಧಾನಕ್ಕೆ ಕೆಳಗೆ ಬನ್ನಿ. ಉಸಿರು ತೆಗೊಳ್ತಾ ಕೈ ಬಿಟ್ಟು ಕಾಲನ್ನ ಚಾಚಿ. ಇನ್ನು ವಿಪರೀತ ಕರಣಿ, ಕೈಗಳನ್ನ ತೊಡೆಯ ಕೆಳಗಡೆ ಇಟ್ಕೊಳ್ಳಿ. ಉಸಿರು ತೆಗೊಳ್ತಾ ನಿಮ್ಮ ಎರಡೂ ಕಾಲು ಸೊಂಟ ಹಾಗೂ ಬೆನ್ನನ್ನ ಮೇಲಕ್ಕೆತ್ತಿ ಕೈಗಳನ್ನ ಸೊಂಟಕ್ಕೆ ಆಧಾರವಾಗಿಡಿ. ನಿಮ್ಮ ಬೆನ್ನು ಸಾಧಾರಣ ನೆಲದಿಂದ 75 degrees ಆಗುವಷ್ಟು ಎತ್ತಿ ಬಂದಿರಬೇಕು. ಕಾಲುಗಳನ್ನ ನೇರ ಇಟ್ಕೊಳ್ಳಿ, ಕಣ್ಣು ಮುಚ್ಚಬೇಕು. ಇಲ್ಲಿ ನಿಮ್ಮ ಗಲ್ಲ ಎದೆಗೆ ಮುಟ್ಟಬಾರದು, ಎರಡೂ ಕೈಗಳಿಗೆ ಸಮ ಭಾರ ಬೀಳ್ಬೇಕು. ದೀರ್ಘ ಉಸಿರಾಡ್ತಾ ಇರಿ. ಇಲ್ಲಿ ಕನಿಷ್ಠ ಪಕ್ಷ 25 times ಆದರೂ ಉಸಿರಾಡಲು ಪ್ರಯತ್ನ ಮಾಡಬೇಕು. ಸೊಂಟ ನೋವು ಇರುವವರು ಸರಿಯಾದ ಗೈಡೆನ್ಸ್ ಇಟ್ಕೊಂಡು ಮಾಡಿ. ಈ ಆಸನ ಮಾಡೋದ್ರಿಂದ ನಿದ್ರೆ ಸರಿಯಾಗಿ ಬರುತ್ತೆ, ತಲೆಗೆ ಸರಿಯಾಗಿ ರಕ್ತ ಸಂಚಾರ ಆಗುವ ಕಾರಣ ಮನಸ್ಸು ಹತೋಟಿಯಲ್ಲಿರ್ತದೆ, ಮಾನಸಿಕ ಚಂಚಲತೆ ಕಡಿಮೆ ಆಗ್ತಾ ಹೋಗುತ್ತೆ. 25 times ಜಾಸ್ತಿ ಮಾಡ್ಲಿಕ್ಕೆ ಆಗುವವರು ಜಾಸ್ತಿ ಮಾಡಬಹುದು. ಇನ್ನು ಹಲಾಸನ, ಉಸಿರು ಬಿಡ್ತಾ ನಿಧಾನಕ್ಕೆ ಎರಡೂ ಕಾಲುಗಳನ್ನ ಹಿಂದಕ್ಕೆ ತನ್ನಿ, ನಿಮ್ಮ ಪಾದಗಳನ್ನ ನೆಲಕ್ಕಿಡಿ, ಎರಡೂ ಕೈಗಳನ್ನ ಕೆಳಕ್ಕೆ ತಂದು ಬೆರಳುಗಳನ್ನ ಲಾಕ್ ಮಾಡಿ ದೀರ್ಘ ಉಸಿರಾಡಿ. ಐದು ಸಲ ನಿಧಾನ, ಮೊಣಕಾಲು ಬಗ್ಗಬಾರ್ದು, ಇಲ್ಲಿ ಮೊಣಕಾಲು ನೇರ ಇರ್ಲಿ. ಹಿಪ್ಸ್ ಅನ್ನ ಅಪ್ವರ್ಡ್ ಸ್ವಲ್ಪ ಪುಷ್ ಮಾಡಿಕೊಡಿ. ಐದು ಉಸಿರಾದ ನಂತರ ಉಸಿರು ತೆಗೊಳ್ತಾ ಎರಡೂ ಕಾಲನ್ನ ನಿಧಾನಕ್ಕೆ ಮೇಲಕ್ಕೆತ್ತಿ, ಉಸಿರು ಬಿಡ್ತಾ ಸೊಂಟವನ್ನ ಕೆಳಗೆ ತನ್ನಿ. ಸೊಂಟ ಕಾಲುಗಳನ್ನ ಕೆಳಗೆ ತಂದು ನೆಲದಲ್ಲಿಡಿ. ಇದಾದ ನಂತರ ಸ್ವಲ್ಪ ಹೊತ್ತು ವಿಶ್ರಮಿಸಿ. ಇನ್ನು ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡೋಣ. ಮೊದಲಿಗೆ ಪದ್ಮಾಸನ ಅಥವಾ ಸ್ವಸ್ತಿಕಾಸನ ಅಥವಾ ಯಾವುದೇ ಆಸನದಲ್ಲಿ ಕೂತ್ಕೊಳ್ಳಿ. ನಿಮಗೆ ಯಾವ ಆಸನ ಅನುಕೂಲಕರವಾಗಿದೆಯೋ ಆ ಆಸನದಲ್ಲಿ ಕೂತ್ಕೊಳ್ಳಿ. ಮೊದಲಿಗೆ ಅನುಲೋಮ ವಿಲೋಮ ಅಭ್ಯಾಸವನ್ನು ಮಾಡೋಣ. ನಿಮ್ಮ ಎಡಕೈ ಚಿನ್ಮುದ್ರೆಯಲ್ಲಿರಲಿ, ಬಲಕೈ ಮೃಗಿ ಮುದ್ರೆ, ನಿಮ್ಮ ತೋರು ಬೆರಳು ಮತ್ತೆ ಮಧ್ಯ ಬೆರಳನ್ನು ಮಡಚಿ ಬಲಕೈಯನ್ನು ಮೂಗ ಹತ್ರ ತಗೊಂಡು ಬನ್ನಿ. ಹೆಬ್ಬೆರಳಿಂದ ಬಲ ಮೂಗನ್ನು ಮುಚ್ಚಿ ಕಣ್ಣು ಮುಚ್ಚಬೇಕು. ಎಡ ಮೂಗಲ್ಲಿ ದೀರ್ಘ ಉಸಿರು ತಗೊಳ್ಳಿ. ಎಡ ಮೂಗನ್ನು ಮುಚ್ಚಿ ಬಲ ಮೂಗಲ್ಲಿ ಉಸಿರು ಬಿಡಿ. ಬಲ ಮೂಗಲ್ಲಿ ದೀರ್ಘ ಉಸಿರು ತಗೊಳ್ಳಿ. ಬಲ ಮೂಗನ್ನು ಮುಚ್ಚಿ ಎಡ ಮೂಗಲ್ಲಿ ಉಸಿರು ಬಿಡಿ. ಇದು ಒಂದು ರೌಂಡ್. ಇದೇ ರೀತಿ ಪುನಃ ಮಾಡ್ತಾ ಹೋಗಿ. ಸಾಧ್ಯ ಆದರೆ 21 rounds ಮಾಡಿ. ಈ ಪ್ರಾಣಾಯಾಮ ಮಾಡುವಾಗ ಸೊಂಟ ಆದಷ್ಟು ನೇರ ಇರಬೇಕು, ಎದೆ ಮುಂದೆ ಇರಬೇಕು, ಚೆಸ್ಟ್ ಓಪನ್ ಆಗಿರಲಿ, ನಿಮ್ಮ ಭುಜ ರಿಲ್ಯಾಕ್ಸ್ ಆಗಿರಲಿ, ಹುಬ್ಬುಗಳನ್ನು ಗಂಟಿಕ್ಕಬಾರ್ದು, ಹುಬ್ಬುಗಳು ರಿಲ್ಯಾಕ್ಸ್ ಆಗಿರಲಿ. ಆದಷ್ಟು ಶಬ್ದ ಮಾಡದೆ ಎಷ್ಟು ದೀರ್ಘ ಸಾಧ್ಯವೋ ಅಷ್ಟು ದೀರ್ಘ ಉಸಿರಾಡಿ. ನಿಮ್ಮ ಉಸಿರು ದೀರ್ಘವಾದಷ್ಟು ಮನಸ್ಸು ಬೇಗ ಶಾಂತಗೊಳ್ತಾ ಹೋಗುತ್ತೆ. ಎಷ್ಟು ದೀರ್ಘ ಸಾಧ್ಯವೋ ಅಷ್ಟು ದೀರ್ಘ ಉಸಿರಾಡಿ. ಎಡಮೂಗಲ್ಲಿ ಉಸಿರು ಬಿಟ್ಟು ನಿಲ್ಲಿಸಿ. ಇನ್ನು ನಾವು ಅಭ್ಯಾಸ ಮಾಡೋದು ಚಂದ್ರಭೇದನ ಪ್ರಾಣಾಯಾಮ.
ಯಾವುದೇ ರೀತಿಯ ಮಾನಸಿಕ ಸಮಸ್ಯೆಗಳಿಗೆ ಇದು ರಾಮಬಾಣ ಅಂತ ಹೇಳಬಹುದು. ಬಲ ಕೈಯನ್ನ ಮೃಗಿ ಮುದ್ರೆಯಲ್ಲಿ ಇಟ್ಕೊಳ್ಳಿ. ತೋರುಬೆರಳು ಮಧ್ಯಬೆರಳನ್ನ ಮಡಚಿ ಹೆಬ್ಬೆರಳಿಂದ ಬಲ ಮೂಗನ್ನ ಮುಚ್ಚಿ ನಿಮ್ಮ ಎಡ ಮೂಗಲ್ಲಿ ದೀರ್ಘ ಉಸಿರು ತೆಗೊಳ್ಳಿ. ಎಡಮೂಗಲ್ಲೇ ವಾಪಸ್ ಉಸಿರು ಹೊರಗೆ ಹಾಕಿ. ಇದೇ ರೀತಿ ಪುನಃ ಮಾಡಿ. ಎಡಮೂಗಲ್ಲಿ ದೀರ್ಘ ಉಸಿರು ತೆಗೊಳ್ಳಿ. ಎಡಮೂಗಲ್ಲೇ ಉಸಿರು ಬಿಡಿ. ಈ ರೀತಿ ನಿಧಾನ ಉಸಿರಾಡ್ತಾ ಹೋಗಿ 21 ಸಲ ಮಾಡಿ. ಮನಸ್ಸಿಗೆ ತುಂಬ ಗಾಬರಿ ಆದಾಗ, ತುಂಬ ಕನ್ಫ್ಯೂಷನ್ ಆದಾಗ, ಮನಸ್ಸು ಬೇಸರಗೊಂಡಾಗ ಈ ಪ್ರಾಣಾಯಾಮವನ್ನು ಮಾಡಿದರೆ ನಿಮಗೆ ಪ್ರಯೋಜನ ಗೊತ್ತಾಗತ್ತೆ. ಮನಸ್ಸು ಆಹ್ಲಾದಕರಗೊಳ್ಳುತ್ತದೆ. ಇಪ್ಪತ್ತೊಂದು ಸಲ ಆದ ನಂತರ ಕೈಯನ್ನ ಕೆಳಗೆ ತನ್ನಿ. ಇನ್ನು ಭಸ್ತ್ರಿಕಾ ಪ್ರಾಣಾಯಾಮ. ನಿಮ್ಮ ಕೈಗಳನ್ನ ಮೊಣಕಾಲ ಮೇಲಿಡಿ. ಕೈ ಬೆರಳುಗಳು ಒಳಮುಖವಾಗಿರಲಿ, ಬೆನ್ನು ನೇರ ಇರಲಿ, ಎದೆ ಮುಂದೆ, ಭುಜ ರಿಲ್ಯಾಕ್ಸ್ ಆಗಿರಲಿ, ತಲೆ ಸ್ಟ್ರೇಟ್, ಕಣ್ಣು ಮುಚ್ಚಿ. ಒಮ್ಮೆ ದೀರ್ಘ ಉಸಿರು ತೆಗೊಳ್ಳಿ. ಆಮೇಲೆ ಜರ್ಕ್ಸ್ ಕೊಡ್ತಾ ಉಸಿರನ್ನ ಪದೇ ಪದೇ ಬಿಡ್ತಾ ಬನ್ನಿ. ಲಂಗ್ಸ್ ಖಾಲಿಯಾಗೋ ತನಕ ಬಿಡ್ತಾ 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 ಬರಬೇಕು. ಆಮೇಲೆ ಪುನಃ ದೀರ್ಘ ಉಸಿರು ತೆಗೊಳ್ಳಿ. ಉಸಿರನ್ನ ಹೊರಗೆ ಹಾಕ್ತಾ ಬನ್ನಿ. ಈ ರೀತಿ 8-10 ಸಲ ಅಭ್ಯಾಸ ಮಾಡಿ. ಈ ಪ್ರಾಣಾಯಾಮ ಮಾಡೋದ್ರಿಂದ ತಲೆಯ ಭಾಗಕ್ಕೆ ರಕ್ತ ಸಂಚಾರ ಸರಿಯಾಗಿ ಆಗುತ್ತೆ, ಮನಸ್ಸು ಹತೋಟಿಗೆ ಬರುತ್ತೆ. ಸರಿ, ಇನ್ನು ಓಂಕಾರ ಪ್ರಣವ ಜಪ. ಪ್ರಣವ ಜಪ ಎರಡೂ ಕೈಗಳನ್ನ ಚಿನ್ ಮುದ್ರೆಯಲ್ಲಿ ಇಟ್ಕೊಳ್ಳಿ. ಸೊಂಟ ನೇರ ಇರಲಿ. ನಿಮ್ಮ ಫೇಷಿಯಲ್ ಮಸಲ್ಸ್ ಫ್ರೀ ಆಗಿರಬೇಕು, ರಿಲ್ಯಾಕ್ಸ್ ಆಗಿರಬೇಕು. ದೇಹದ ಯಾವುದೇ ಭಾಗಗಳು ಸ್ಟಿಫ್ ಆಗಿರಬಾರ್ದು. ದೇಹದ ಎಲ್ಲಾ ಭಾಗಗಳನ್ನ ಸಡಿಲ ಬಿಡಿ, ಫ್ರೀ ಆಗಿ ಉಸಿರಾಡಿ. ಈಗ ಒಮ್ಮೆ ದೀರ್ಘ ಉಸಿರು ತೆಗೊಳ್ಳಿ. ಆಮೇಲೆ ಓಂ ಹೇಳ್ತಾ ಬನ್ನಿ. ಪುನಃ ದೀರ್ಘ ಉಸಿರು ತೆಗೊಳ್ಳಿ. ದೀರ್ಘ ಉಸಿರು ತೆಗೊಳ್ಳಿ. ಇದೇ ರೀತಿ ಕನಿಷ್ಠ 12 ಸಲ ಆದರೂ ಹೇಳಬೇಕು. ಇದಕ್ಕಿಂತ ಜಾಸ್ತಿ ಮಾಡೋದಕ್ಕೆ ಆಗೋದಿದ್ರೆ ಮಾಡಬಹುದು. 24 ಸಲ ಅಥವಾ 48 ಸಲ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಸಲ ಮಾಡಿ. ಪ್ರಣವ ಜಪ ಮಾಡೋದ್ರಿಂದ ಆಂಗ್ಸೈಟಿ ಮತ್ತು ಡಿಪ್ರೆಷನ್ನ ಎಲ್ಲ ಲಕ್ಷಣಗಳಿಗೆ ತುಂಬ ಒಳ್ಳೆಯದಾಗತ್ತೆ. ದಿನನಿತ್ಯ ಅಭ್ಯಾಸ ಮಾಡಿ. ಶುಭವಾಗಲಿ. ನಮಸ್ಕಾರ. Click on the bell icon to watch our latest videos.